ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕ್ರ್ಯಾಶ್ ಕೋರ್ಸ್ ನಂಬರ್ 38. ಮೊದಲನೇ ಪ್ರಶ್ನೆ, ಕೇಂದ್ರೀಯ ಜಾಗೃತ ಆಯೋಗವು ತನ್ನ ವಾರ್ಷಿಕ ವರದಿಯನ್ನು ಈ ಕೆಳಗಿನ ಯಾರಿಗೆ ಸಲ್ಲಿಸುತ್ತದೆ? ಕೇಂದ್ರೀಯ ಜಾಗೃತ ಆಯೋಗಕ್ಕೆ ಇಂಗ್ಲಿಷ್ನಲ್ಲಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಕರೀತಾರೆ. ಇದರ ಉತ್ತರ, ರಾಷ್ಟ್ರಪತಿಯವರಿಗೆ ತನ್ನ ಒಂದು ವರದಿಯನ್ನು ಸಲ್ಲಿಸುತ್ತದೆ, ಆಮೇಲೆ ರಾಷ್ಟ್ರಪತಿಯವರು ಅದನ್ನು ಪಾರ್ಲಿಯಮೆಂಟಿನ ಟೇಬಲ್ ಮೇಲೆ ಇಡ್ತಾರೆ. ಅಯಸ್ಕಾಂತ ತಯಾರಿಕೆಯಲ್ಲಿ ಬಳಸುವ ಲೋಹ ಯಾವುದು? ಇದರ ಉತ್ತರ, ಕಬ್ಬಿಣ. ಈ ಕೆಳಗಿನವುಗಳಲ್ಲಿ ಚುನಾವಣಾ ಸುಧಾರಣೆಗಳ ಬಗೆಗಿನ ಅಧ್ಯಯನಕ್ಕೆ ಸಂಬಂಧಿಸಿರುವ ಸಮಿತಿ ಯಾವುದು? ಇದರ ಉತ್ತರ, ದಿನೇಶ್ ಗೋಸ್ವಾಮಿ ಸಮಿತಿ. ಕೇಂದ್ರ ಸರ್ಕಾರ 1962 ರಚಿಸಿದ್ದ ಮೊದಲನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿದ್ದವರು ಯಾರು? ಮೊದಲನೇ ಆಡಳಿತ ಸುಧಾರಣಾ ಆಯೋಗ ಅನ್ನಕ್ಕೆ ಇಂಗ್ಲೀಷ್ನಲ್ಲಿ ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂತ ಕರೀತಾರೆ, ಅಂದರೆ ಫಸ್ಟ್ ARC. ಇದರ ಉತ್ತರ, ಮುರಾರ್ಜಿ ದೇಸಾಯಿ. ರಾಜ್ಯ ಹಣಕಾಸು ನಿಗಮವು ಮುಖ್ಯವಾಗಿ ಈ ಕೆಳಗಿನ ಯಾವುದರ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ? ಇದರ ಉತ್ತರ, ಮಧ್ಯಮ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು. ಅರ್ಥಶಾಸ್ತ್ರದ ಕೊರತೆಯ ವ್ಯಾಖ್ಯೆಯನ್ನು ನೀಡಿದವರು ಯಾರು? ಇದರ ಉತ್ತರ, ಲಿಯೋನಲ್ ರಾಬಿನ್ಸ್. ಬೇಲಂ ಮತ್ತು ಬೋಹ್ರಾ ಸುಣ್ಣದ ಕಲ್ಲಿನ ಗುಹೆಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಇದರ ಉತ್ತರ, ಆಂಧ್ರಪ್ರದೇಶ. ಸ್ನೇಹಿತರೆ, ಈಗ ಕೇಳುವಂತಹ 3 ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸಲ್ಲಿ ಒಂದೇ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ ಮುಂದಿನ ವಿಡಿಯೋದಲ್ಲಿ ಟಾಪ್ 3 ಜನರ ಅಥವಾ 5 ಜನರ ಹೆಸರನ್ನು ಸ್ಕ್ರೀನ್ಶಾಟ್ ತೆಗೆದು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಾಗುವುದು. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಇರುವ ಸ್ಥಳ ಯಾವುದು? ಟ್ರೈನ್ ಟು ಪಾಕಿಸ್ತಾನ್ ಎಂಬುದು ಈ ಕೆಳಗಿನ ಯಾರ ಐತಿಹಾಸಿಕ ಕಾದಂಬರಿಯಾಗಿದೆ? ಈ ಕೆಳಗಿನವರಲ್ಲಿ ಮೊಹಮ್ಮದ್ ಬಿನ್ ತುಗಲಕ್ ಮತ್ತು ಫಿರೋಜ್ ಶಾ ತುಗಲಕ್ನ ಆಸ್ಥಾನದ ಚರಿತ್ರೆಕಾರನಾಗಿದ್ದವನು ಯಾರು ಅಂತ ಕೇಳಲಾಗಿದೆ. ಇಲ್ಲಿ 3 ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸಲ್ಲಿ ನೀಟಾಗಿ ಬರೀರಿ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ 5 ಪ್ರಶ್ನೆಗಳನ್ನು ನಿಮಗೆ ಉತ್ತರಿಸಲು ಅವಕಾಶ ಕೊಡಲಾಗಿತ್ತು. ಯಾವುದಾದರೆ, ಆಲ್ಬರ್ಟ್ ಐನ್ಸ್ಟೀನ್ ಅವರ ಈ ಕೆಳಗಿನ ಯಾವ ಸಂಶೋಧನೆಗೆ ನೋಬೆಲ್ ಪ್ರಶಸ್ತಿ ಲಭಿಸಿದೆ ಅಂತ ಕೇಳಲಾಗಿತ್ತು. ಇದರ ಸರಿಯಾದ ಉತ್ತರ ಆಪ್ಷನ್ 3, ದ್ಯುತಿ ವಿದ್ಯುತ್ ಪರಿಣಾಮ, ಅಂದರೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಅಸ್ಸಾಂ ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಲಾಗಿತ್ತು. ಎಲ್ಲರೂ ಸರಿಯಾಗಿ ಹೇಳಿದರೆ. ಇದರ ಉತ್ತರ 4ನೇ ಆಪ್ಷನ್ನು, ದಿಸ್ಪುರ್. ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ರಾಜವಂಶ ಯಾವುದು ಅಂತ ಕೇಳಲಾಗಿತ್ತು. ಇದರ ಉತ್ತರ ಶಾತವಾಹನರು. DDT ಮತ್ತು ಬ್ಲೀಚಿಂಗ್ ಪುಡಿ ಈ ಕೆಳಗಿನ ಯಾವುದರ ಪ್ರಮುಖ ಸಂಯುಕ್ತಗಳಾಗಿವೆ? ಇದರ ಉತ್ತರ ಆಪ್ಷನ್ 1, ಕ್ಲೋರಿನ್. 1 ಕ್ಯಾಲೋರಿ ಅಂದರೆ ಎಷ್ಟು ಜೂಲ್ಗಳು? ಇದರ ಉತ್ತರ ಆಪ್ಷನ್ 4, 4.184 ಜೂಲ್ಗಳು. ಸ್ನೇಹಿತರೆ, ಕರೆಕ್ಟಾಗಿ ಉತ್ತರವನ್ನು ಕೊಟ್ಟವರು ರವಿ ಭಜಂತ್ರಿ, ಕುಮಾರ್ ಗೌಡ, ಮದೀನಾ ಹಾದಿಮನಿ, ಬಸವರಾಜ್ ಗಜಬಾರ್, ಮಲ್ಲಿಕಾರ್ಜುನ್ DV. ಧನ್ಯವಾದ. ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.